ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮೇಲೆ ನಡೆದ ಹಲ್ಲೆ ಪ್ರಕರಣ ಖಂಡಿಸಿ ಉಕ್ಕೇರಿಯಲ್ಲಿ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪುರಸಭೆ ಮುಖ್ಯಾಧಿಕಾರಿ ಅಭಯ್ ಕುಮಾರ್ ರವರ ಮೇಲೆ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ ಘಟನೆಯನ್ನು ಖಂಡಿಸಿ ಇಂದು ಉಕ್ಕೇರಿ ಪುರಸಭೆ ನೌಕರರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಕೋರ್ಟ್ ಸರ್ಕಲ್ದಿಂದ ಪ್ರತಿಭಟನಾ ರ್ಯಾಲಿ ಮುಖಾಂತರ ದುಷ್ಕರ್ಮಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಮಿನಿ ವಿಧಾನಸೌಧಕ್ಕೆ ತೆರಳಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ನಾಮನಿರ್ದೇಶಕ ಸದಸ್ಯ ಆರ್.ಎ. ಭರ್ಮನ್ನವರ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪುರಸಭೆ ಮುಖ್ಯಾಧಿಕಾರಿಯಾದ ಅಭಯ್ ಕುಮಾರ್ ರವರ ಮೇಲೆ ಬುಧವಾರ ಚಿಂಚೋಳಿ ಪುರಸಭೆ ಸದಸ್ಯರಾದ ಆನಂದ್ ಕುಮಾರ್ ಟೈಗರ್ ಮತ್ತು ಶಶಿಕುಮಾರ್ ಮೇತ್ರಿ ಎಂಬುವರು ನಕಲಿ ಬಿಲ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಅದಕ್ಕೆ ಒಪ್ಪದ ಮುಖ್ಯಾಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕತ್ತು ಹಿಸುಕಿ ಕೊಲೆಗೆ ಯತ್ನಿಸಿದ್ದಾರೆ ಕಾರಣ ಹಲ್ಲೆಗೆ ಯತ್ನಿಸಿದವರನ್ನು ಕೂಡಲೇ ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆ ವಿಧಿಸಬೇಕು ಮತ್ತು ಇಂತಹ ಕೃತ್ಯಗಳು ರಾಜ್ಯದ ಯಾವುದೇ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿ ನೌಕರರಿಗೆ ಆಗದಂತೆ ಭದ್ರತೆ ನೀಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಲಾಗುತ್ತಿದೆ ಎಂದರು ನಂತರ ತಹಸೀಲ್ದಾರ್ ಅಶೋಕ್ ಗುರಾಣಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಮುಖ್ಯಾಧಿಕಾರಿಯಾದ ಶ್ರೀ ಅಭಯ್ ಕುಮಾರ್ ಅವರ ಮೇಲೆ ಹಲ್ಲೆ ಮಾಡಿದಲ್ಲದೆ ಕತ್ತು ಸಿಕ್ಕಿ ಕೊಲೆ ಪ್ರಯತ್ನಿಸಿದ ಘಟನೆ ಬಗ್ಗೆ ಖಂಡಿಸುವ ಕುರಿತು ನೆಲಕಂಠ ವಿಷಯ ಸಂಬಂಧಿಸಿದಂತೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪುರಸಭೆ ಮುಖ್ಯಾಧಿಕಾರಿಯಾದ ಶ್ರೀ ಅಭಯ್ ಕುಮಾರ್ ಅವರ ಮೇಲೆ ದಿನಾಂಕ 19/1/2021 ಅದೇ ಪುರಸಭೆಯ ಸದಸ್ಯರಾದ ಅನಂತ್ ಕುಮಾರ್ ನಾಗೇಂದ್ರ ಟೈಗರ್ ಮತ್ತು ಶಶಿಕುಮಾರ್ ಮೇತ್ರೆ ಎನ್ನುವರು ಪುರಸಭೆ ಮುಖ್ಯಾಧಿಕಾರಿ ಅಭಯ್ ಕುಮಾರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಹಲ್ಲೆ ನಡೆಸಿದ್ದಾರೆ ಒಂದು ಹಂತದಲ್ಲಿ ಕತ್ತು ಹಿಸುಕಿ ಕೊಲೆಗೆ ಮುಂದಾಗಿರುತ್ತಾರೆ ನಕಲಿ ಬಿಲ್ಲು ಪಾವತಿ ಮಾಡುವಂತೆ ಒತ್ತಾಯಿಸಿ ಮುಖ್ಯಾಧಿಕಾರಿಗಳ ಕಾನೂನು ಬಾಹಿರ ಪಾವತಿಗೆ ಒಪ್ಪದೇ ಇರುವ ಕಾರಣ ಇವರ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಟಿವಿ ಪತ್ರಿಕೆ ಮಾಧ್ಯಮದ ಮೂಲಕ ನಡೆದಿದ್ದ ಎಂದು ತಿಳಿದು ಬರುತ್ತದೆ ಆದ ಕಾರಣ ಚಿಂಚೋಳಿ ಮುಖ್ಯಾಧಿಕಾರಿ ಮೇಲೆ ಹಲ್ಲೆ ನಡೆದಿದ್ದನ್ನು ನಾವು ಖಂಡನೆ ಮಾಡುತ್ತೇವೆ ಹಲ್ಲೆ ಮಾಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಶ್ರೀ ಅಭಯ್ ಕುಮಾರ್ ಮುಖ್ಯಾಧಿಕಾರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಲಾಗುತ್ತಿದೆ ಹಾಗೂ ಇದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರಿಗೆ ಸರ್ಕಾರಿ ಕೆಲಸದಲ್ಲಿ ಯಾವುದೇ ಅಡೆತಡೆ ಮಾಡದಂತೆ ಹಾಗೂ ಹಲ್ಲೆ ಪ್ರಕರಣ ನಡೆಯದಂತೆ ಸರ್ಕಾರಿ ಕೆಲಸ ಮಾಡುವ ಮುಖ್ಯಾಧಿಕಾರಿ ನೌಕರರಿಗೆ ಭದ್ರತೆ ನೀಡಬೇಕೆಂದು ಈ ಮೂಲಕ ಸರ್ಕಾರ ಗಮನಕ್ಕೆ ತರಬೇಕೆಂದು ತಮ್ಮಲ್ಲಿ ಕೋರಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸೇವಾ ಸಂಘದ ಹುಕ್ಕೇರಿ ಘಟಕ ಅಧ್ಯಕ್ಷರಾದ ಶಂಕರ್ ಕರ್ನಿಂಗ್ ಉಪಾಧ್ಯಕ್ಷ ಎಜಿ ಮೊಕಾಶಿ ಕಾರ್ಯದರ್ಶಿ ಎಂಬಿ ಗುಡ್ಕೇತರ್ ಬಸವರಾಜ್ ತಿಲಾರಿ ಬಿಎ ಪಾಟೀಲ್ ಎಸ್ಎಸ್ ನಾಯಿಕ್ ಡಿಬಿ ನವಲೆ ಆರ್ಎ ಭರ್ಮನ್ನವರ್ ಸಂತೋಷ್ ಹೊಳೆನ್ನವರ್ ಮುಂತಾದವರು ಉಪಸ್ಥಿತರಿದ್ದರು